ಸಾವು ಆತ್ಮಕ್ಕೆ ಮುಕ್ತಿ ನೀಡುವ ಸಂದರ್ಭ ಅನಿವಾರ್ಯ ಕೂಡ. ಲೆಟ್ಸ್ ವೆಲ್ಕಮ್ ಟು ಜನ್ಮಾಂತರ, ಸಾವಿನಾಚೆಯ ಪಯಣ. ಮರಣವೇ ಮಹಾನವಮಿಯನ್ನು ತರೆಯಬಲ್ಲವರು ಅಂದ್ರೆ ಸಾವಿಗೆ ಹೆದರಬಾರದು, ಅದು ನಾಳೆ ಬರ್ತೀನಿ ಅಂದ್ರೆ ಹಿಂದೆ ಬಾ ಅಂತ ಕೈ ಬೀಸಬೇಕು ಅಂತ ಅರ್ಥ. ಯಾಕಂದ್ರೆ ಬೊಗಸೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವೇ ತುಂಬಿರುವ ಈ ಮನುಷ್ಯನ ಜನ್ಮವನ್ನ ತ್ಯಜಿಸಿ ಆದಷ್ಟು ಬೇಗ ಇನ್ನೊಂದು ಜನ್ಮವನ್ನ ಪಡೆದುಕೊಳ್ಳಲು ತಿಳಿದವರಾರು ಹಾತೊರೆಯದೆ ಇರಲ್ಲ. ಅಂದ್ರೆ ಆ ರೀತಿಯ ಒಂದು ಸಾವಿಗೆ ನಮ್ಮಲ್ಲಿ ಯಾಕೆ ಅಷ್ಟೊಂದು ಸಂತಾಪದ ವಾತಾವರಣ ಸೃಷ್ಟಿಯಾಗುತ್ತೆ ಅಂದ್ರೆ ಆ ದೇಹ ಬದುಕಿರೋವಷ್ಟು ದಿನ ಕಟ್ಟಿಕೊಂಡಿದ್ದ ಬದುಕು ಅಥವಾ ಸೆಳೆತಗಳು ಆ ದೇಹವನ್ನ ಬಿಟ್ಟುಕೊಡಲು ಒಪ್ಪೋದಿಲ್ಲ. ಆ ಸೆಳೆತಗಳೇ ಮತ್ತೆ ಆ ಆತ್ಮವನ್ನ ಅದೇ ಜನ್ಮದೆಡೆಗೆ ಹಂಬಲಿಸುವಂತೆ ಮಾಡುವುದು. ಆ ಸಂದರ್ಭ ಯಾರ ಬದುಕಿಗೆ ಬೇಕಾದರೂ ಕರಿ ನೆರಳಾಗಬಹುದು. ಅಂಥದ್ದೊಂದು ನೆರಳಿಂದ ಮುಕ್ತಿ ಬಯಸಿ ಇಂದು ಜನ್ಮಾಂತರಕ್ಕೆ ಯಾರು ಬಂದಿದ್ದಾರೆ ಬನ್ನಿ ನೋಡೋಣ. ಸೌಮ್ಯ ಇಂದಿನ ನಮ್ಮ ಅತಿಥಿ. ಬೆಂಗಳೂರಿನ ಇವರು ಬಿಸಿಎ ವಿದ್ಯಾರ್ಥಿ. ಬದುಕಿನಲ್ಲಿ ಸಾಕಷ್ಟು ಕನಸು ಹೊತ್ತಿರುವ ಇವರ ಮುಖ್ಯ ಸಮಸ್ಯೆ ಓದಿನಡೆಗೆ ಬೇಕಾಗುವ ಏಕಾಗ್ರತೆಯ ಕೊರತೆ. ಇನ್ನುಳಿದಂತೆ ಅವರು ಅನುಭವಿಸುತ್ತಿರುವ ನೋವುಗಳನ್ನ ಅವರ ಮಾತಿನಲ್ಲೇ ಕೇಳೋಣ ಬನ್ನಿ. ಗುರುಜಿ, ನನಗೆ ತುಂಬಾ ಮೈಗ್ರೇನ್ ಹೆಡ್ಏಕ್ ಇತ್ತು, ಆಮೇಲೆ ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡೆ, ಅದಕ್ಕೆ ಅಂದರೆ ಕ್ಯೂರ್ ಆಗಲಿಲ್ಲ. ಹೆಡ್ಏಕನ್ ಮೈಗ್ರೇನ್ ಅಂತ ನಾವು ಹೆಸರು ಹೇಳೋದು ಬೇಡ, ಯಾಕೆ ನಮ್ಮಲ್ಲಿ ಎರಡೆರಡು ಜಾತಿ, ಒಂದು ಕಾಯಿಲೆ ಒಂದು ಆಗಾಗ ಬಂದು ಹೋಗೋದಷ್ಟೇ. ಗುಡ್. ಯಾವಾಗಿಂದ ಇದೆ ಈ ತಲೆನೋವು? 3-4 years ಇಂದ ಇದೆ. ಯಾವ ಭಾಗದಲ್ಲಿ ಬರುತ್ತೆ? ಫುಲ್ ತಲೆ ಫುಲ್ ಬರುತ್ತೆ, ಲೈಕ್ ಇಲ್ಲಿ ನೆಕ್ ಮೇಲೆ ಬರುತ್ತೆ, ಆ್ಯಂಡ್ ರೈಟ್ ಸೈಡಲ್ಲಿ ಬರುತ್ತೆ. ಎಷ್ಟು ಇಂಟೆನ್ಸಿಟಿ ಇರುತ್ತೆ, ಯಾವ ಥರ ಇರುತ್ತೆ ಅಂದರೆ ಒಂದೊಂದ್ಸಲ ಬ್ಲರ್ ಆಗಿಬಿಡುತ್ತೆ, ಒಂದು ಫ್ಯೂ ಸೆಕೆಂಡ್ಸ್ ನನಗೆ ಕಣ್ಣೇ ಕಾಣಲ್ಲ, ಆ ಥರ ಕತ್ತಲೆ ಆಗುತ್ತೆ. ಅವಾಗ ಸಿಕ್ಕಾಪಟ್ಟೆ ಬ್ರೈನ್ ಫುಲ್ ಪೇನ್ ಬಂದಂಗೆ ಆಗುತ್ತೆ ನನಗೆ. ಸೊ ಅವಾಗೆಲ್ಲ ಏನು ಮರ್ತಂಗಾಗುತ್ತೆ. ಪೇನ್ ಅಂದರೆ ಬೇರೆ ಬೇರೆ ಥರ ಪೇನ್ ಇದೆ, ಯಾವ ಥರ ಪೇನ್ ಇದೆ? ತಲೆ ಚುಚ್ಕೋಬೇಕು ಅನ್ಸುತ್ತೆ, ಕಟ್ಕೋಬೇಕು ಅನ್ಸುತ್ತೆ, ಹಿಡ್ಕೊಂಡು ಬಿಡೋಣ ಗಟ್ಟಿಯಾಗಿ ಅಂತ ಹಿಡ್ಕೊಂಡು. ಅಷ್ಟು ಈ ತಲೆನೋವಿಗೆ ಡಾಕ್ಟರ್ ತೋರಿಸಿದ್ಯಾ, ಮೆಡಿಕಲ್ ಡಾಕ್ಟರ್ಗೆ? ತೋರಿಸಿದ್ವಿ. ಏನು ಮಾಡಿದ್ದಾರೆ? ಅವರು ಟ್ಯಾಬ್ಲೆಟ್ಸ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟರು. ನಾನು 1-6 months ತೊಗೊಂಡಿದ್ದೇನೆ ಅದನ್ನು, ಟ್ಯಾಬ್ಲೆಟ್ಸ್ ಎಲ್ಲ. ಬಟ್ ಆ ಟೈಮ್ಗೆ ಓಕೆ, ಸ್ವಲ್ಪ ಕ್ಯೂರ್ ಆಯಿತು. ದೆನ್ ಅಗೇನ್ ಕ್ಯೂರ್ ಆಯಿತು ಅನ್ಸುತ್ತೆ, ಕಡಿಮೆ ಅನ್ಸುತ್ತೆ, ಕಡಿಮೆ ಆಯಿತು. ಆಮೇಲೆ ಮತ್ತೆ ಅಗೇನ್ ಟ್ಯಾಬ್ಲೆಟ್ಸ್ ತೊಗೊಳೋಕೆ ಬೇಡ ಅಂತ ಹೇಳಿದ್ರು ಅವರೇ. ಅದಾದಮೇಲೆ ಬಿಟ್ಟಮೇಲೆ 1 month ಮತ್ತೆ ಕಾಮನ್ ಅದೇ ಅಗೇನ್ ಅದೇ ಥರನೇ ಪೇನ್ ಬರುತ್ತೆ. ಮತ್ತೆ ಇದುವರೆಗೂ ಮತ್ತೆ ಕ್ಯೂರ್ ಆಗಲಿಲ್ಲ ಅದು. ಓಕೆ, ನೆಕ್ಸ್ಟ್ ಇನ್ನೇನು ತೊಂದರೆ? ನನಗೆ ಇತ್ತೀಚೆಗೆ ತುಂಬಾ ವೆಯ್ಟ್ ಲಾಸ್ ಆಗ್ತದೆ. ಸುಮಾರು ಎಷ್ಟು ಕೆಜಿ ನೀನು ಕಡಿಮೆ ಆಗೋಗಿದ್ಯಾ? ಹಾಂ, ಲೈಕ್ ಇವತ್ತು 45 ಇದ್ರೆ ಇನ್ನು ಒನ್ ವೀಕ್ ಬಿಟ್ಟು ಚೆಕ್ ಮಾಡಿದ್ರೆ 139 ಆ ಥರ ರೆಡ್ಯೂಸ್ ಆಗ್ಬಿಟ್ಟಿದೆ. 39 ಅದಕ್ಕೆ ವೀಕ್ ಡೇ ಬೈ ಡೇ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತದೆ. ಇದು ಯಾವಾಗಿಂದ ಆಗ್ತಾ ಇದೆ ಈ ಥರ ಲಾಸ್ ಆಫ್ ವೆಯ್ಟ್? ಇದರ 2 years ಇಂದ ಹಿಂಗೆ ಆಗ್ತದೆ. ಆಮೇಲೆ ಇನ್ನೇನು ತೊಂದರೆ ಇದೆ? ಆಮೇಲೆ ನನ್ನ ಡಾನ್ಸ್ ಪ್ರೊಫೆಷನ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಅರೆ, ಯು ಆಲ್ಸೋ ಯು ಆರ್ ಎ ಡಾನ್ಸರ್? ಯಾ. ಅಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಇನ್ನು ಆನ್ ದ ಸ್ಟೇಜ್ ನಿಂತ್ಕೊಂಡು ಪ್ರೋಗ್ರಾಮ್ ಮಾಡಕ್ಕೆ ಅಂತ ನಿಂತ್ಕೊಂಡ್ರು, ಲೈಕ್ ಇದು ಹಿಳ್ದು ಒಟ್ಟೋಗೋಣ ಅನಿಸ್ತಿರತ್ತೆ. ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರು ಎಲ್ಲ ವಾಶ್ ಔಟ್ ಆಗಿ ಎಲ್ಲ ಮರ್ತು ನಿಂತ್ಕೊಂಡು ಬ್ಲಾಂಕ್ ಆಗಿಬಿಡತ್ತೆ ನನಗೆ ಮೈಂಡ್. ಸೊ ಏನಕ್ಕೆ ಬೇಕು ಇದೆಲ್ಲ, ಬೇಡ ಬೇಡ ಹೊಟ್ಟೋಗೋಣ, ಇಲ್ದು ಹೊಟ್ಟೋಗೋಣ, ಒಂದು ಸ್ಟೇಜ್ ಇಲ್ದು ಹೊಟ್ಟೋಗೋಣ ಬೇಡ ಅಂತ ಅನಿಸ್ತಿರತ್ತೆ. ತುಂಬಾ ಪ್ರಾಬ್ಲಮ್ ಆಗ್ತದೆ. 1-3 years ಇಂದ ನನಗೆ ಆ ಕಡೆ ಫೀಲ್ಡ್ಗೆ ಹೋಗೋಕ್ಕೆ ಆಗ್ತಿಲ್ಲ. ಇನ್ನೇನು ತೊಂದರೆ? ಮತ್ತೆ ಲೈಕ್ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ, ಇದ್ದಕ್ಕಿದಂಗೆ ಅಳ್ಬೇಕು ಅನ್ಸುತ್ತೆ. ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಕ್ಲಾಸ್ ಅಲ್ಲ ಅಥವಾ ನೀನ್ ಮನೇಲಿ ಓದ್ಬೇಕಲ್ಲ? ವಾಟ್ ಇಸ್ ಇಟ್? ಕ್ಲಾಸಲ್ಲಿ ಲೈಕ್ 1-10 minutes ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ 10 minutes ನನ್ನ ಮೈಂಡ್ ಎಲ್ಲೋ ಇರುತ್ತೆ. ಮನೇಲೆಲ್ಲ ಓದುವಾಗ ಏನಾಗುತ್ತೆ ಅಂದರೆ ಓದೋಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೋತೀನಿ, ನಂಗೆ ಅನಾವಶ್ಯಕ ವಿಷಯಗಳೆಲ್ಲ ನೆನಪು ಬರ್ತಿರತ್ತೆ. ಅಲ್ಲಿ ಅದು ನೆಸಿಟಿನೇ ಇಲ್ಲ, ಆದ್ರೂ ಬರ್ತಾ ಇರುತ್ತೆ ನೆನಪಿಗೆ. ಎಷ್ಟೇ ಡೈವರ್ಟ್ ಮಾಡಿಕೊಂಡ್ರು ಡೈವರ್ಟ್ ಮಾಡ್ಕೊಳಕ್ಕಾಗಲ್ಲ.
ಸೊ ಏನಾದರೂ ಒಂದು ಮಾಡ್ಕೊಂಡು ಆಮೇಲೆ ಒಂದೊಂದು ಕ್ವೆಶನ್ ಓದೋಷ್ಟೊತ್ತಿಗೆ ಒಂದೊಂದು ಥರ ಟಾಪಿಕ್ಸ್ ಅನಾವಶ್ಯಕವಾದದೆಲ್ಲ ಬರ್ತಾ ಇರುತ್ತೆ. ಆಮೇಲೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ನಂಗೆ ಮೈಂಡ್ ಎಲ್ಲ ಬ್ಲರ್ ಆದಂಗೆ ಆಗುತ್ತೆ, ಮೈಂಡ್ ಬ್ಲಾಕ್ ಆದಂಗೆ ಆಗುತ್ತೆ, ಅವಾಗೆಲ್ಲ ವಾಶ್ ಔಟ್ ಆಗ್ಬಿಡುತ್ತೆ, ಬ್ರೈನ್ ಎಲ್ಲ ಪೇನ್ ಬಂದಂಗೆ ಆಗುತ್ತೆ, ಅವಾಗ ಏನೂ ನೆನಪು ಬರಲ್ಲ ನಂಗೆ ಎಕ್ಸಾಮಲ್ಲಿ. ಆಮೇಲೆ ಲೈಕ್ ಮತ್ತೆ ವೆಹಿಕಲ್ಸ್ ಎಲ್ಲ ಅಡ್ಡ ಬಂದ್ರೆ ಲೈಕ್ ತುಂಬಾ ಹೆದರಿಕೆ ಆಗುತ್ತೆ. ಅಂದ್ರೆ ನೀನು ಡ್ರೈವ್ ಮಾಡ್ಬೇಕಾದ್ರೆ ನಡಿಬೇಕಾದ್ರೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ, ಬ್ಲಾಂಕಲ್ಲಿ ನಿಂತ್ಕೊಂಡ್ಬಿಡ್ತೀನಿ ಅಲ್ಲ. ಈ ಥರ ಭಯ ಯಾವಾಗಿಂದ ಇದೆ ವೆಹಿಕಲ್ಸ್ ಭಯ? ಒಂದು ಪಾಸ್ಟ್ ಒನ್ ಇಯರಿಂದ ಕೋಪ ದುಃಖ ಅಳು ಏನಾಗಿದೆಯಾ? ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದು ಎಷ್ಟು ಕೋಪ ಬರುತ್ತೆ ಅಂದರೆ ಏನಾದರೂ ಒಬ್ಬರು ಆರ್ಗ್ಯುಮೆಂಟ್ ಮಾಡಿದ್ರು ಹಿಡ್ಕೊಂಡು ಒಡೆಯೋಷ್ಟು ಕೋಪ ಬರುತ್ತೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕೋಪ ಬಂದಾಗ ನಾನು ಕಂಟ್ರೋಲಲ್ಲಿ ನಾನೇ ಇರಲ್ಲ, ಇದ್ದಕ್ಕಿದ್ದಂಗೆ ಬೇಸರ ಆಗ್ತಿರುತ್ತೆ. ಸಾಕಷ್ಟು ಸಮಸ್ಯೆಗಳು ಪ್ರೇತಾತ್ಮಗಳಿಗೆ ಕನೆಕ್ಟ್ ಆಗಿದೆ, ಇನ್ನು ಕೆಲವು ಡೈರೆಕ್ಟ್ ಆಗಿ ನಿನ್ನ ಪಾಸ್ಟ್ ಲೈಫ್ಸ್ಗೆ ಕನೆಕ್ಟ್ ಆಗಿದೆ. ಸೊ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಟ್ಬಿಟ್ಟು ದೆನ್ ವಿ ವಿಲ್ ಸಿ ಯಾವ್ಯಾವ ತೊಂದರೆಗಳು ಯಾವ ಯಾವ ಕಾರಣದಿಂದ ನಿಂಗೆ ಬಂದಿದೆ ಈ ಜನ್ಮಕ್ಕೆ ಅಂತ ನೋಡಿ ಪ್ರೇತಾತ್ಮ ಆದರೆ ಅದನ್ನ ರಿಲೀಸ್ ಮಾಡೋದು, ಮತ್ತು ಹಿಂದಿನ ಜನ್ಮದ್ದಾದರೆ ಬೇಡದಿರೋದಾದರೆ ಅದನ್ನೆಲ್ಲ ಬಿಟ್ಬಿಟ್ಟು ಸರಿ ಮಾಡೋಣಂತೆ. ಜನರಲಿ 195 ಜನ ಕಂಪ್ಲೀಟಾಗಿ ಸರಿ ಹೋಗ್ತಾರೆ. ಈ ಥರ ಸರಿ ಮಾಡಿದ್ಮೇಲೆ ನೀನು ರೇಖಿ ಮತ್ತು ಹಿಪ್ನಾಸಿಸ್ನ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗು, ಆಗ 195 ಜನಕ್ಕೆ 100% ಗುಣ ಆಗುತ್ತೆ. ಲೆಟ್ಸ್ ಸಿ ವಾಟ್ ಬೆಸ್ಟ್ ಒನ್ ಕ್ಯಾನ್ ಡೂ ಅಬೌಟ್ ಇಟ್. ಬದುಕಿನಲ್ಲಿ ಎಲ್ರಿಗೂ ಒಂದೊಂದು ಗುರಿ ಇದ್ದೇ ಇರುತ್ತೆ, ಅದರೆಡೆಗಿನ ತುಡಿತ ಕೂಡ ನಿರಂತರವಾಗಿರುತ್ತೆ. ಆದರೆ ಸೌಮ್ಯಾಗಿರುವ ಸಮಸ್ಯೆಗಳನ್ನ ನೋಡಿದ್ರೆ ಯಾರಿಗಾದರೂ ಅನ್ಸುತ್ತೆ ಅಂಥವರು ಏನನ್ನೂ ಸಾಧಿಸಲಾರರು ಅಂತ. ಇರಲಿ, ಆ ಸಮಸ್ಯೆಗಳು ಇಲ್ಲಿ ಪರಿಹಾರಗೊಳ್ಳುತ್ತವಾ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಜನ್ಮಾಂತರಕ್ಕೆ ಸ್ವಾಗತ. ಬದುಕಿನಲ್ಲಿ ಓದಿ ದೊಡ್ಡವಳಾಗಬೇಕು, ನೃತ್ಯದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಬೇಕು ಅಂತೆಲ್ಲ ಕನಸುಗಳನ್ನು ಕಟ್ಟಿಕೊಂಡಿರುವ ಸೌಮ್ಯ ಸಾಕಷ್ಟು ಸಮಸ್ಯೆಗಳಿಂದ ತನ್ನೆಲ್ಲ ಕನಸುಗಳನ್ನು ಬಲಿ ಕೊಡ್ತಾ ಇದ್ದಾರೆ. ಆದರೆ ಅವರು ಬಂದಿರೋದು ಜನ್ಮಾಂತರಕ್ಕೆ, ಹಾಗಾಗಿ ಅವರ ಕನಸುಗಳಿಗೇನು ತೊಂದರೆ ಇಲ್ಲ ಅಂದ್ಕೊಳ್ತೇನೆ. ಬನ್ನಿ ಅದೇನಾಗುತ್ತೆ ನೀವೇ ನೋಡಿ. ಸೌಮ್ಯ ಕಣ್ಣುಗಳನ್ನು ಆರಾಮಾಗಿ ಮುಚ್ಕೋ. ಸಂಪೂರ್ಣ ಗಮನ ಉಸಿರಾಟದ ಮೇಲಿರುವಾಗ ನಾನು 5 0 ಎಣಿಸಿ ಹಣಿಯನ್ನು ಮುಟ್ಟಿ ಡೀಪ್ ಸ್ಲೀಪ್ ಅಂತೀನಿ. ಆಳವಾದ ಸಂಬೋನಿಗಟ್ಟೋಗ್ತೀಯಾ? 5 3 2 1 0 ಡೀಪ್ ಸ್ಲೀಪ್. ಎಲ್ಲವನ್ನು ಬಲ್ಲಂತಹ ಸೌಮ್ಯಾಳ ಮನಸ್ಸಿನ ಜೊತೆ ನಾನು ಮಾತಾಡ್ತಾ, ಸೌಮ್ಯಾಳ ಈಗಿನ ಏನೇನೋ ಸಮಸ್ಯೆಗಳಿಗೆ ಕಾರಣವಾಗಿರುವಂತಹ ಆ ಒಂದು ಪ್ರೇತಾತ್ಮವನ್ನು ಸೌಮ್ಯಾಳ ದೇಹದಲ್ಲಿ ಎಲ್ಲಿದೆ ಅಂತ ನೋಡ್ತಾ ಎಸ್ ಅನ್ನು. ಸ್ವಲ್ಪ ಗಟ್ಟೆಗಳು ಕಣ್ಣಿನ ಹತ್ರ. ಕಣ್ಣಿನ ಹತ್ರ ಇದೆಯಾ? ಗುಡ್. ಯಾವ ರೀತಿ ಕಾಣಿಸ್ತಾ ಇದೆ ನೋಡೋಕ್ಕೆ? ಫುಲ್ ಡಾರ್ಕ್ ಆಗಿದೆ. ಪೇಂಟ್ ಥರ ಇದೆಯಾ, ಪೇಪರ್ ಅಂಟಿಸಿರೋ ಥರ ಇದೆಯಾ, ಹೊಗೆ ಥರ ಇದೆಯಾ, ಮೋಡದ ಥರ ಇದೆಯಾ, ಯಾವ ಥರ ಅನಿಸುತ್ತೆ? ಐಸ್ ಕಾಣ್ತಿದೆ. ಸಾರಿ, ಐಸ್ ಕಾಣ್ತಿದೆ. ಕಣ್ಣೇ ಕಾಣಿಸ್ತಾ ಇದೆಯಾ? ಓ, ಆಲ್ ರೈಟ್. ಸೌಮ್ಯ ದೇಹದಲ್ಲಿ ನೀನು ಯಾವಾಗಿಂದ ಇದೆಯಾ? ವರ್ಷಗಳಿಂದ. ಸುಮಾರು ಎಷ್ಟು ವರ್ಷಗಳಿಂದ ಇದೆಯಾ? 3. ಆಲ್ ರೈಟ್. ಅವಳು ದೇಹವನ್ನು ಸೇರೋದಕ್ಕೆ ಏನಾದರೂ ಕಾರಣ ಇದೆಯಾ? ಬ್ಲ್ಯಾಕ್ ಮ್ಯಾಜಿಕ್. ಆಲ್ ರೈಟ್. ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿನ್ನ ಸೇರಿಸಿದ ಮೇಲೆ, ಸೌಮ್ಯ ದೇಹವನ್ನು ಸೇರಿಸಿದ ಮೇಲೆ ಹೇಗಿದೆಯಾ? ನ್ಯಾಚುರಲಿ ಕೋಪ ಬೇಜಾರು ದುಃಖ ಇರುತ್ತೆ ಪಾಪ. ಸೌಮ್ಯ ಮನೋಯಾನ ಒಂದು ಪ್ರೇತಾತ್ಮದೊಂದಿಗೆ ಶುರುವನ್ನು ಪಡೆದುಕೊಂಡಿದೆ. ಸೌಮ್ಯ ಕಣ್ಣಿನ ಬಳಿ ಇನ್ನೊಂದು ಕಣ್ಣಿನ ರೂಪದಲ್ಲಿ ಗೋಚರಿಸುತ್ತಿರುವ ಆ ಪ್ರೇತಾತ್ಮವನ್ನ ಯಾರೋ ಮಂತ್ರಶಕ್ತಿಯಿಂದ ಇವರ ದೇಹಕ್ಕೆ ಸೇರಿಸಿಬಿಟ್ಟಿದ್ದಾರಂತೆ. ಸುಮಾರು 3 ಹಿಂದೇನೆ ಬೇರೊಬ್ಬರ ಬಲವಂತಕ್ಕೆ ಸೌಮ್ಯ ದೇಹವನ್ನ ಪ್ರವೇಶಿಸಿದ ಪ್ರೇತಾತ್ಮಕ್ಕೆ ಇಂದಿಗೂ ಏನೋ ಒಂಥರ ಕೋಪದ ಮನಸ್ಥಿತಿಯಲ್ಲಿದೆ ಅಂತೆ. ನೋಡೋ, ನಾನು ನಿನ್ನ ಸ್ನೇಹಿತ ಅಂತ ಹೇಳಿದ್ದೀನಿ, ನಾನು ನಿಮಗೆ ಒಳ್ಳೇದು ಮಾಡಬೇಕು ಅಂತಿದ್ದೀನಿ. ಏನು ಮಾಡಬೇಕು ಅಂತಿದ್ದೀನಿ ಅಂತ ಒಳ್ಳೇದು ಮಾಡಬೇಕು ಅಂತಿದ್ದೀನಿ ಅದನ್ನ ಹೇಳ. ಏನರ್ಥ? ಯಾಕೆ ಯಾಕೆ ನಿನಗೆ ಒಳ್ಳೇದಾಗೋದು ಬೇಡವಾ? ಒಳ್ಳೇದಾಗೋದು ಬೇಡವಾ? ಯಾಕೆ
ಸ್ವಲ್ಪ ಗಟ್ಟಿಯಾಗಿ ಹೇಳೋ. ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಪಾಪ ಅನ್ಸತ್ ನೀನು ನೋಡಿದ್ರೆ. ಅಲ್ಲ, ಇಷ್ಟು ಕಾಲಕ್ಕೆ ಯಾರೋ ಒಬ್ಬ ವ್ಯಕ್ತಿ ನೀವು ಒಳ್ಳೇದು ಮಾಡಬೇಕು ಅಂತ ಪ್ರೀತಿಯಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಆಗದಷ್ಟು ಕಷ್ಟದಲ್ಲಿ ನೀನಿದೆಯಾ? ಹೌದಾ? ಹೋದ್ರೆ ಮತ್ತೆ ಬರಕ್ಕಾಗತ್ತೆ. ನಾನು ಹೇಳ್ತಾ ಇರೋದು, ನಿನ್ನ ನಿನ್ನ ಕೆಟ್ಟದಾಗಲಿ ಅಂತ ನಾನು ಕಳಿಸ್ತಾ ಇಲ್ಲ, ನಿನಗೆ ಒಳ್ಳೇದಾಗಬೇಕು ಅಂತಲೇ ಕಳಿಸ್ತಾ ಇದ್ದೀನಿ. ಮತ್ತೆ ಯಾಕೆ ಬರಬೇಕು ನೀನು? ಅದಕ್ಕೆ ಮುಂಚೆ ಎಷ್ಟು ವಯಸ್ಸಿಗೆ ಸತ್ತಿದೆ ಆ ದೇಹ ನೋಡು. 30. ಆಲ್ ರೈಟ್. ಅಷ್ಟು ಸಣ್ಣ ವಯಸ್ಸಲ್ಲಿ ಸಹಾಯಕ್ಕೆ ನೀನು ಏನಾಯಿತು? ಮರ್ಡರ್. ಓ, ಮರ್ಡರ್? ಯಾವ ರೀತಿ, ಎಲ್ಲಿಗೆ, ಏನಾಯಿತು, ಹೇಗಾಯಿತು ಹೇಳು. ಕುತ್ತಿಗೆ ಕೊಯ್ದಿದ್ದಾರೆ. ಕುತ್ತಿಗೆನ ಕಟ್ ಕುಯ್ದಿದ್ದಾರಾ? ಓ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ಯಾರೋ 4 ಜನ ಬಂದು ಹಂಗೆ ಕತ್ ಕುಯ್ದು ಹೋಗಿದ್ದಾರೆ. ಅವರು ಕೆಳಗಡೆ ಬಿದ್ದರೆ ಬಾಡಿ ಎಲ್ಲ. ಹೀ ಇಸ್ ಡೆಡ್. ರಕ್ತ ಆಗ್ತಾ ಬರ್ತಿಲ್ವಾ? ಅದು ಲೈಕ್ ಅವಾಗ ತಾನೇ ಕೊಯ್ದಿದೆ, ಲೈಕ್ ಅವಾಗ ತಾನೇ ಬ್ಲೀಡ್ ಆಗ್ತಿದೆ. ಯಾವ ಥರ ಡ್ರೆಸ್ ಹಾಕ್ಕೊಂಡಿದೆ ಅದು? ಪ್ಯಾಂಟ್, ಲೈಕ್ ವೈಟ್ ಶರ್ಟ್ ಆ್ಯಂಡ್ ಪ್ಯಾಂಟ್. ಓಕೆ ಓಕೆ. ಮನೆ ಒಳಗ ಮನೆ ಹೊರಗ? ಲೈಕ್ ಒಂದು ಗಾರ್ಡನ್ ಥರ ಇದೆ. ಶುರುವಿನ ಸೌಮ್ಯ ದೇಹವನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿದ ಆ ಪ್ರೇತಾತ್ಮ ಗುರುಜಿಗಳ ಮಾತಿಗೆ ಬೆಲೆ ಕೊಡಲೇಬೇಕಾಯಿತು. ಹಾಗೆ ಮುಕ್ತಿಯನ್ನ ಬಯಸಿದ ಪ್ರೇತಾತ್ಮ ತನ್ನದೇ ಆದ ದೇಹ ಹೊಂದಿದ್ದಾಗ ಹೆಣ್ಣಿನ ರೂಪವನ್ನ ಪಡೆದಿತ್ತಂತೆ. ಆಗ ಆ ಹುಡುಗಿಯನ್ನ ಯಾರೋ 4 ಜನ ಅವಳ ಕತ್ತನ್ನ ಕತ್ತರಿಸಿ ಬರ್ಬರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾರಂತೆ. ಮೊದಲನೇದಾಗಿ ನಿನ್ನ ಕಾರಣದಿಂದ ಸೌಮ್ಯ ಏನೇನು ತೊಂದರೆ ಆಗ್ತಿತ್ತು? ಮೊದಲನೇದೇನು ಹೇಳೋ. ತುಂಬಾ ಕೋಪ. ವೆರಿ ಗುಡ್. ಸಿಕ್ಕಾಪಟ್ಟೆ ತಾಳೆನೋ ಬರುತ್ತೆ ಕಣ್ಣುಗಳು. ಇನ್ನೇನು ತೊಂದರೆ ಆಗ್ತಿತ್ತು? ಅವಳ ಫೇಸ್ ಎಲ್ಲ ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗೋದಕ್ಕೆ ಬ್ಯಾಡ್ ಆಗಿ. ಚೇಂಜ್ ಅಂದರೆ? ಚೆನ್ನಾಗಿ ಕಾಣ್ತಾ ಇರೋ ಥರ. ಹಾಂ ಹಾಂ. ಮುಖ ಲಕ್ಷಣ ಹಾಳು ಮಾಡ್ತಿದ್ಯಾ? ನಿನ್ನ ಗುಣ ಇನ್ನೇನಿದೆ ಅವಳಲ್ಲಿ? ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಳ್ಬೇಕು ಅನಿಸ್ತಿತ್ತು. ಸಿಕ್ಕಾಪಟ್ಟೆ ಕಣ್ಣು ಹೋಗುತ್ತೆ. ನಿನ್ನ ಇರುವಿನಿಂದ ಅವಳಿಗೆ ಇನ್ನೇನು ತೊಂದರೆ ಆಗ್ತಾ ಇದೆ ನೋಡು. ವೆಯ್ಟ್ ಲಾಸ್. ನೆಕ್ಸ್ಟ್ ಕಣ್ಗಳು ಮಂಜು ಬರ್ತಿದ್ದು. ಕಣ್ಣಿನ ಮಂಜು? ಓದ್ಬೇಕಾದ್ರೆ ಬರ್ತಿದ್ದ? ಅವಾಗ ಸಡನ್ ಆಗಿ ಬರುತ್ತೆ. ನೆಕ್ಸ್ಟ್ ಇನ್ನೇನು ತೊಂದರೆ ಆಗ್ತಿತ್ತು ನೋಡು. ಸೌಮ್ಯ ಇಂದು ದಿಢೀರನೆ ಕೋಪಗೊಳ್ಳುವುದು, ತಲೆನೋವು, ಮುಖ ಲಕ್ಷಣದಲ್ಲಿ ಬದಲಾವಣೆಯಾಗುತ್ತಿರುವುದು, ಏಕಾಗ್ರತೆಯ ಕೊರತೆ, ದೇಹ ತೂಕದಲ್ಲಿ ಇಳಿಮುಖ, ಕಣ್ಣು ಮಂಜಾದಂತೆ ಅನಿಸುವುದು, ಹೀಗೆ ಇಷ್ಟೆಲ್ಲ ತನ್ನ ಗುಣಗಳನ್ನು ತೆಗೆದುಕೊಂಡು ಮುಕ್ತಿಯೆಡೆಗೆ ನಡೆದಿದೆ. ರುಂಡ ಮುಂಡ ಬೇರೆ ಬೇರೆಯಾಗಿ ಸತ್ತ ಹುಡುಗಿಯ ದೇಹದಿಂದ ಬೇರಾದ ಆತ್ಮ ಯಾವುದೋ ದುಷ್ಟಶಕ್ತಿ ಕೈಗೆ ಸಿಲುಕಿ ಹೇಗೆ ದುರ್ಬಳಕೆಯಾಯಿತು ಅಂತ ನೋಡಿದ್ರಲ್ಲ. ಇಂಥ ಸಂದರ್ಭಗಳಲ್ಲಿ ಆತ್ಮ ಅದಿನ್ನೆಂಥ ದೈವಶಕ್ತಿಯಿಂದಲೂ ರಕ್ಷಿಸಿಕೊಳ್ಳಲಾರದು. ಇರಲಿ, ಸೌಮ್ಯಾಳ ಮನೋಯಾನದ ಇನ್ನಷ್ಟು ಕುತೂಹಲಗಳನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರಕ್ಕೆ ಸ್ವಾಗತ. ವೀಕ್ಷಕರೇ, ಆತ್ಮ ಪ್ರೇತಾತ್ಮವಾದಾಗ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಎನ್ನುವ ಅರಿವು ಇರೋದಿಲ್ಲ. ದುಷ್ಟಶಕ್ತಿಗಳ ಕೈಗೆ ಸಿಲುಕಿಬಿಟ್ರಂತೂ ಮುಗಿದೇ ಹೋಯ್ತು, ಜೀತದ ಎತ್ತಿನಂತೆ ದುಡಿಸ್ಕೊಂಡು ಬಿಡ್ತಾರೆ. ಅಂಥದ್ದೊಂದು ದುಷ್ಟಶಕ್ತಿಯಿಂದ ಬಳಲುತ್ತಿದ್ದ ಒಂದು ಪ್ರೇತಾತ್ಮವನ್ನ ಮುಕ್ತಿಗೊಳಿಸಿದ ಗುರುಜಿಗಳು ಸೌಮ್ಯ ಮನೋಯಾನವನ್ನ ಮುಂದುವರಿಸುತ್ತಾರೆ. ಬನ್ನಿ ನೋಡೋಣ. ಹೇಗನ್ನಿಸ್ತಾ ಇದೆ? ರಿಲೀಫ್ ಅನಿಸ್ತದೆ. ವಂಡರ್ಫುಲ್, ಗುಡ್. ಎಲ್ಲವನ್ನು ಬಲ್ಲಂತಹ ಸೌಮ್ಯಾಳ ಮನಸ್ಸಿನ ಜೊತೆ ಮಾತಾಡ್ತಾ ಅವಳಿಗೆ ಈ ಜನ್ಮದ ತೊಂದರೆಗಳಿಗೆ ಕಾರಣವಾಗಿರುವಂತಹ ಮತ್ತೊಂದು ಪ್ರೇತಾತ್ಮ ಏನಿದೆಯೋ ಅದನ್ನ ನೋಡ್ತಾ ಎಸ್ ಅನ್ನು. ಸೌಮ್ಯಾಳ ತೊಂದರೆಗಳಿಗೆ ಕಾರಣವಾಗಿರುವ ಆ ಮತ್ತೊಂದು ಪ್ರೇತಾತ್ಮ ದೇಹದ ಯಾವ ಭಾಗದಲ್ಲಿದೆ? ಹೆಡ್. ಆಲ್ ರೈಟ್.
ಯಾವ ರೀತಿ ಕಾಣಿಸ್ತಾ ಇದೆ? ಫುಲ್ ಫ್ಲೇಮ್ಸ್, ಹೊಗೆ ತರ. ಕೆಂಪು ಇದೆಯಾ ಬರೀ ಹೊಗೆನ? ವೈಟ್ ಪೀಸಸ್ ಪೀಸಸ್. ವೈಟ್ ಪೀಸಸ್ ದೇಹದ ಯಾವ ಭಾಗದಲ್ಲಿದೆ? ಬ್ರೈನ್ ಅಂಡ್ ಮೆದುಳಲ್ಲಿ ಮತ್ತು ಕೈಯಲ್ಲಿ ಎರಡೂ ಕಡೆ ಇದೆಯಾ? ಎರಡು ಒಂದೇನಾ ಅದು? ಐ ಸಿ. ಸೌಮ್ಯ ದೇಹದಲ್ಲಿ ಯಾವಾಗಿಂದ ಇದೆಯಾ? ಟೂ ಇಯರ್ಸ್. ನಿನ್ನದೇ ಆದ ದೇಹ ಇದ್ದಾಗ ನೀನು ಏನಾಗಿದ್ದೆ? ಲೇಡಿ. ವೆರಿ ಗುಡ್. ಯಾವ ಕಾರಣಕ್ಕೆ ನೀನು ಸೌಮ್ಯನ ಸೇರಿದ್ಯಾ? ಬ್ಲಾಕ್ ಮ್ಯಾಜಿಕ್. ಐ ಸಿ. ಸೇರಿದ ಮೇಲೆ ಸಂತೋಷವಾಗಿರಕ್ಕಾಗಿದೆಯಾ? ಸಂತೋಷವಾಗಿದೆಯಾ? ವಿಚಿತ್ರ ಎನ್ನುವಂತೆ ಈ ಪ್ರೇತಾತ್ಮ ಕೂಡ ಮಂತ್ರಶಕ್ತಿಯಿಂದ ಇವರ ದೇಹವನ್ನ ಪ್ರವೇಶಿಸಿದೆಯಂತೆ. ಸುಮಾರು 2 ವರ್ಷಗಳ ಹಿಂದೆಯೇ ಇವರ ದೇಹವನ್ನ ಪ್ರವೇಶಿಸಿದ ಇದು ಇಂದಿಗೂ ಸಂತೋಷವಾಗಿಯೇ ಇದೆಯಂತೆ. ಕಲ್ಪನೆಯಲ್ಲಿದ್ಯಾ ಭ್ರಮೆಯಲ್ಲಿದ್ಯಾ ಕೇಳಿಸ್ಕೋ. ನೀನು ಅದನ್ನ ಪ್ರೌಢಾಗಿ ಖುಷಿಯಾಗಿ ಹೇಳೋ ಅವಶ್ಯಕತೆ ಇಲ್ಲ. ನೀನು ಯು ಆರ್ ಅಂಡರ್ ಥ್ರೆಟ್. ನೀನು ಸ್ಯಾಡ್ ಆಗಿರಬೇಕು, ದುಃಖದಲ್ಲಿರಬೇಕು. ಯು ಆರ್ ಲಾಸ್ಟ್ ಯುವರ್ ಫ್ರೀಡಮ್. ಇಲ್ಲಿಗೆ ಇದೆಲ್ಲ ನಂಗೆ ಗೊತ್ತಿರೋದ್ರಿಂದಲೇ ಮುಂಚೆನೆ ಪ್ರೊಟೆಕ್ಟ್ ಮಾಡಿಬಿಡ್ತೀನಿ. ನಿನ್ನ ಥರನೇ ಸಾವಿರಾರು ಪ್ರೇತಾತ್ಮಗಳು ನಾಟಕ ಆಡ್ತಿತ್ತು ನನ್ನ ಹತ್ರ. ಆಮೇಲೆ ನಿಜವಾದ ಬಣ್ಣ ಗೊತ್ತಾಯಿತು. ಬಿಡುಗಡೆ ಮಾಡಿದ್ಮೇಲೆ ಖುಷಿಯಾಗಿ ಆಶೀರ್ವಾದ ಮಾಡಿ ಹೋಗಿಬೇಕತ್ತಾ. ನೋಡ್ಬೇಕಾದ್ರೆ ನಿನಗೆ ಆ ಶಕ್ತಿ ಇದೆ ನೋಡು. 20,000-30,000 ಪ್ರೇತಾತ್ಮಗಳನ್ನ ಬಿಡಿಸ್ಕೊಡ್ತೀನಿ ನಾನು ನೋಡಬೇಕಾದ್ರೆ. ಹೌದಾ? ಎಷ್ಟು ವಯಸ್ಸಾಗಿದೆ? ನೋಡು. ಬೈತಿದ್ರು. ಹೇಗೆ? ಓಹೋ. ಸೌಮ್ಯ ದೇಹದಲ್ಲಿರುವ ಹೆಣ್ಣಿನ ಪ್ರೇತಾತ್ಮ ತನ್ನ ದೇಹ ಹೊಂದಿದ್ದಾಗ ಮನೆಯವರು ಬೈದರು ಎನ್ನುವ ಒಂದೇ ಒಂದು ಕಾರಣಕ್ಕೆ ನೇಣಿಗೆ ಶರಣಾಗಿ ಬಿಟ್ಟಿದ್ದಾಳೆ. ತನ್ನ 26ನೇ ವರ್ಷಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಆಕೆ ಸೌಮ್ಯ ದೇಹವನ್ನ ಸೇರಿರುವುದರಿಂದ ಅಂದು ಅನುಭವಕ್ಕೆ ಬರದ ಸಾಕಷ್ಟು ಬಯಕೆಗಳನ್ನ ಸೌಮ್ಯ ಮೂಲಕ ತೀರಿಸಿಕೊಳ್ಳುತ್ತಿರುವುದು ಸಹಜವಾದದ್ದೇ ಅನಿಸುತ್ತೆ. ಮೊದಲನೇದಾಗಿ ನಿನ್ನ ಕಾರಣದಿಂದ ಸೌಮ್ಯಗೆ ಏನು ತೊಂದರೆ ಆಗ್ತಿತ್ತು? ಇನ್ನೇನಾಗ್ತಿತ್ತು ತೊಂದರೆ ಅವಳಿಗೆ? ಓದಕ್ಕಾಗ್ತಿರ್ಲಿಲ್ಲ, ಓದುವಾಗ ತುಂಬ ಡಿಸ್ಟರ್ಬ್ ಆಗ್ತಿದೆ. ಡಾನ್ಸ್ ಫೇಲ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ನೆಕ್ಸ್ಟ್ ಫುಲ್ ಬ್ಲರ್ ಆಗ್ತಿತ್ತು, ಮೈಂಡ್ ಎಲ್ಲ ಬ್ಲಾಂಕ್ ಆಗ್ತಿತ್ತು. ಆಮೇಲೆ ಫುಲ್ ತಲೆ ಭಾರವಾಗ್ತಿತ್ತು. ಸಿಕ್ಕಾಪಟ್ಟೆ ಕೋಪ, ತಲೆ ಕೆಡಿಸ್ಕೊಳಂಗೆ ಮಾಡ್ತಿ. ಫುಲ್ ಚಿಲ್ ಅಂತ ಬ್ರೈನ್ ಫುಲ್ ಶಾಕ್ ಹೊಡೆದಂಗೆ ಆಗ್ತಿತ್ತು. ಆವಾಗ ಎಲ್ಲ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿ ಮರ್ತೋಗ್ತಾ ಇದ್ಲು. ನಾನು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಿತ್ತು ಆ ಟೈಮಲ್ಲಿ. ಇನ್ನೇನಾಗಿದೆ ನೋಡು? ಸಾಯ್ಬೇಕು ಅನಿಸ್ತಿತ್ತು. ಏನು ಸಾಯ್ಬೇಕು ಅಂತ ಅನಿಸ್ತು. ಓ, ಸೂಯಿಸೈಡಲ್ ಟೆಂಡೆನ್ಸಿ ಇತ್ತಾ? ಇನ್ನೇನಿದೆಯಾ? ಇಲ್ಲ. ತಲೆನೋವು, ಚಂಚಲತೆ, ನೃತ್ಯಾಭ್ಯಾಸದಲ್ಲಿ ತೊಡಕಾಗುತ್ತಿರುವುದು, ತಲೆಭಾರ, ಕೋಪ ಮೆದುಳಿಗೆ ಶಾಕ್ ಹೊಡೆದಂತೆ ಮಾಡಿ ಮೆದುಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರುವುದು. ಅಲ್ಲದೆ ತನ್ನಂತೆಯೇ ಸೌಮ್ಯ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರಚೋದಿಸುತ್ತಿರುವುದು. ಹೀಗೆ ಈ ಎಲ್ಲ ಸಮಸ್ಯೆಗಳನ್ನ ತೆಗೆದುಕೊಂಡು ಮುಕ್ತಿಯೆಡೆಗೆ ನಡೆದಿದೆ. ಏನನ್ನಿಸ್ತಾ ಇದೆ? ವೆರಿ ಗುಡ್. ಎಲ್ಲವನ್ನು ಬಲ್ಲಂತಹ ಸೌಮ್ಯಾಳ ಮನಸ್ಸಿನ ಜೊತೆ ನಾ ಮಾತಾಡ್ತಾ. ಸೌಮ್ಯಾಳ ಈ ಜನ್ಮದ ತೊಂದರೆಗಳ ಕಾರಣ ಯಾವ ಹಿಂದಿನ ಜನ್ಮದಿಂದ ಬಂದಿದೆ ಅಂತ ನಿಧಾನಕ್ಕೆ ಹೋಗ್ತಾ ಹಿಂದಕ್ಕೆ, ಆಮೇಲೆ ಎಸ್ ಅನ್ನು. ಎಲ್ಲವನ್ನು ಬಲ್ಲಂತಹ ಸೌಮ್ಯಾಳ ಸುಪ್ತ ಮನಸ್ಸು ಕುತೂಹಲ ಭರಿತ 2 ಪ್ರೇತಾತ್ಮಗಳ ರಹಸ್ಯಗಳನ್ನ ದಾಟಿ ಈಗ ತನ್ನ ಒಂದು ಗತ ಜನ್ಮಕ್ಕೆ ಹೋಗಿ ನಿಂತಿದೆ.
ಎರಡು ಪ್ರೇತಾತ್ಮಗಳ ಕಾರಣದಿಂದ ಇಂದು ಆಕೆ ಎದುರಿಸುತ್ತಿದ್ದ ಸಮಸ್ಯೆಗಳು ಪರಿಹಾರಗೊಂಡುವಾದರೂ ಗತ ಜನ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಾಕಷ್ಟಿವೆ. ಅಂತಹ ಯಾವ ಸಮಸ್ಯೆಗಳು ಅವರ ಗತ ಜನ್ಮಗಳ ನೆನಪಿನಿಂದ ಬಂದಿವೆ ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.